ಹಾಗೆ ಕಪ್ಪು ದಾರ ಕಟ್ಟುವ ಸರಿಯಾದ ವಿಧಾನ ಯಾವುದು, ಕಪ್ಪು ದಾರ ಕಟ್ಟುವ ಮಹತ್ವ ಏನು ಮತ್ತು ಯಾವ ಕಾಲಿಗೆ ಕಟ್ಟಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಒಬ್ಬ ಮನುಷ್ಯ ಅಥವಾ ಕುಟುಂಬ ಅಥವಾ ವ್ಯಾಪಾರ ಇವೆಲ್ಲದಕ್ಕೂ ಸರಿ ಕಲ್ಲೇಟು ಬಿದ್ದರೂ ಸರಿ ಕಣ್ಣೇಟು ಬೀಳಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ಕಾರಣ, ಕಣ್ಣೇಟು ಅಂದರೆ ಕೆಟ್ಟ ಕಣ್ಣು ದೃಷ್ಟಿ ಅಂತ ಅರ್ಥ. ಕೆಲವು ದೃಷ್ಟಿ ಬಿದ್ದರೆ ತುಂಬ ತೊಂದರೆಗಳಾಗೋ ಅವಕಾಶ ಇರುತ್ತೆ. ಉದಾಹರಣೆಗೆ, ಒಂದು ಮಗು ಮೂರು ಇಡ್ಲಿ ತಿಂತಾ ಇದೆ ಅಂದಾಗ ಯಾರಾದರೂ ನಿಮ್ಮ ಮಗು ಪರವಾಗಿಲ್ಲ ಮೂರು ಇಡ್ಲಿ ತಿನ್ನುತ್ತೆ, ನಮ್ಮ ಮನೆಯಲ್ಲಿ ಒಂದು ಇಡ್ಲಿನೂ ತಿನ್ನಲ್ಲ ಅಂದರೆ ಸಾಕು, ಆ ಮೂರು ಇಡ್ಲಿ ತಿನ್ನೋ ಮಗು ಸಹ ಸ್ವಲ್ಪ ದಿನ ಒಂದು ಇಡ್ಲಿನೂ ಸರಿಯಾಗಿ ತಿನ್ನಲ್ಲ. ಆಗ ಮನೆಯಲ್ಲಿರೋ ದೊಡ್ಡವರು ಹೇಳೋ ಮೊದಲನೇ ಮಾತು ದೃಷ್ಟಿಯಾಗಿದೆ ಅಂತ. ಒಂದು ಮಗುವಿಂದ ಹಿಡಿದು ದೊಡ್ಡವ್ರ ತನಕ ದೃಷ್ಟಿ ಆಗುತ್ತೆ. ದೃಷ್ಟಿಗೋಸ್ಕರ ಎಷ್ಟೋ ಪರಿಹಾರಗಳನ್ನು ಮಾಡ್ತೀವಿ, ಅದರಲ್ಲಿ ಕಪ್ಪು ದಾರ ಕಟ್ಕೊಳ್ಳೋದು ಒಂದು. ಮೊದಲೆಲ್ಲ ಕೂದಲಿಂದ ಎಣೆದು ಮಕ್ಕಳ ಕಾಲಿಗೆ ಅಥವಾ ದೊಡ್ಡವ್ರ ಕಾಲಿಗೆ ಕಟ್ಸ್ತಿದ್ರು. ನಂತರ ಕಪ್ಪು ದಾರಕ್ಕೆ ದೇವಸ್ಥಾನದಲ್ಲಿ 5 ಅಥವಾ 9 ಈ ರೀತಿ ಗಂಟುಗಳನ್ನು ಹಾಕಿ ದಾರವನ್ನು ಕಟ್ಟಿಸ್ತಾರೆ. ಈಗಲೂ ತುಂಬ ಜನ ಮಕ್ಕಳಿಗೆ ಕೈ ಕಾಲು ಮತ್ತು ಸೊಂಟಕ್ಕೆ ಕಪ್ಪು ದಾರವನ್ನು ಕಟ್ಟಿರೋದನ್ನು ನೋಡ್ಬೋದು. ಆದರೆ ದೊಡ್ಡವರು ಕಾಲಿಗೆ ಕಪ್ಪು ದಾರವನ್ನು ಕಟ್ಟೋದು ಕಡಿಮೆ ಆಗಿಬಿಟ್ಟಿದೆ. ಕಪ್ಪು ದಾರವನ್ನು ಮಕ್ಕಳಿಗೂ ಕಟ್ಕೋಬೋದು, ಹಾಗೆ ದೊಡ್ಡವರು ಕಟ್ಕೋಬೋದು. ಯಾವುದೇ ದೃಷ್ಟಿ ಆಗಬಾರ್ದು ಮತ್ತು ದುಷ್ಟಶಕ್ತಿಗಳ ನೆರಳು ಬೀಳಬಾರ್ದು ಅಂತ ಗರ್ಭಿಣಿ ಮತ್ತು ಬಾಣಂತಿಯರಿಗೂ ಇದನ್ನು ಕಟ್ಬೋದು. ಯಾವ ವಾರ ಕಟ್ಬೋದು ಅಂತ ಕೇಳೋದಾದರೆ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ. ಈ ಮೂರು ವಾರಗಳಲ್ಲಿ ನಿಮಗೆ ಯಾವಾಗ ಸಮಯ ಇರುತ್ತೋ ಆಗ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಪ್ಪು ದಾರವನ್ನು ಪಾದದ ಹತ್ತಿರ ಇಟ್ಟು ಅದನ್ನು ಕಾಲಿಗೆ ಕಟ್ಕೊಬೋದು. ಆಂಜನೇಯನ ದೇವಸ್ಥಾನ ಇಲ್ಲ ಅನ್ನೋರು ಕಾಳಿ, ಭೈರವ ಸನ್ನಿಧಿ ಈ ರೀತಿ ದೇವಸ್ಥಾನಗಳಲ್ಲಿ ನೀವು ಕಪ್ಪು ದಾರವನ್ನಿಟ್ಟು ನಂತರ ಅದನ್ನು ಕಟ್ಬೋದು. ಗಂಡಸರು ಬಲಗಾಲಿಗೆ ಮತ್ತು ಹೆಂಗಸರು ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಕೊಬೇಕು. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.